ಹಾಯ್, ಹೆಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಬೆಳಗ್ಗೆ 6 ಗಂಟೆ ಆಗಿತ್ತು, ನನ್ನ ಮಾರ್ನಿಂಗ್ ರೂಟೀನ್ ಶುರು ಆಗೈತಿ. ಫಸ್ಟ್ ನಾನು ಎದ್ದ ತಕ್ಷಣ ಮಾಡೋ ಫಸ್ಟ್ ಕೆಲಸ ಅಂದ್ರೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದಿರ್ತೀನಿ. ಯಾವಾಗಲಾದರೂ ಚೇಂಜ್ಗೆ ನಾನು ಜೀರಿಗೆ ನೀರು ಕುಡಿತೇನೆ. 1.5 ಗ್ಲಾಸಷ್ಟು ನೀರಿಗೆ 1 ಚಮಚದಷ್ಟು ಜೀರಿಗೆ ಹಾಕ್ತೇನೆ. ಅದು ಕುದ್ದು ಕುದ್ದು 1 ಗ್ಲಾಸ್ ಆಗಬೇಕು. 1.5 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆನ್ನಾಗೆ ಕುದಿಸ್ಕೊಂಡು ಸ್ವಲ್ಪ ಬೆಚ್ಚಗಿದ್ದಾಗ ಕುಡಿಬೇಕು. ಇದು ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗ್ತತಿ, ಜೊತೆಗೆ ನಿಮಗೆ ಆ್ಯಸಿಡಿಟಿ ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು. ಅದಾದಮೇಲೆ ನೋಡ್ರಿ, ಇಡ್ಲಿಗೆ ನಾನು ರುಬ್ಬಿಟ್ಟಿದ್ದೆ. ಈಗೀಗ ಸ್ವಲ್ಪ ಮಳೆನೂ ಬರತತಿ, ಭಾಳ ತಂಪೈತಲ್ಲ, ಹಾಗಾಗಿ ಸಂಜೆ 1-5 ಗಂಟೆ ಸುಮಾರಿಗೆ ನಾನು ಹಿಟ್ಟು ರುಬ್ಬಿಟ್ಟಿದ್ದೆ. ಹಾಗಾಗಿ ಹುಳಿ ಚಂದ ಬಂದತ್ ನೋಡ್ರಿ, ನಿಮಗೆ ಗೊತ್ತಾಗ್ತಿರ್ಬೋದು, ಇಲ್ಲ ಅಂದರೆ ಇಡ್ಲಿ ಕಲ್ಲಾಗಿಬಿಡ್ತಾವು. ಈಗ ಸ್ಕೂಲ್ಗೆ ನಾನು ಇಡ್ಲಿ ಚಟ್ನಿ ಏನು ಕೊಟ್ಟು ಕಳಿಸೋದಿಲ್ಲ, ಚಟ್ನಿ ಕೆಟ್ಬಿಡ್ತೈತಲ್ಲ, ಹಾಗಾಗಿ ಮತ್ತು ಸಾಂಬಾರು ಮಾಡೋಷ್ಟು ಟೈಮ್ ಇರೋದಿಲ್ಲ. ಮತ್ತು ಚಿಂಟುಗಲ್ಲೆಲ್ಲ ಇಡ್ಲಿ ಸಾಂಬಾರು ತಿನ್ನಕ್ಕೆ ಸರಿ ಹೋಗೋದಿಲ್ಲ, ಚಲ್ಕೊಂಬಿಡ್ತಾನು. ಹಾಗಾಗಿ ಮನ್ಯಾಗ ಇಡ್ಲಿ ಚಟ್ನಿ ತಿಂದು ಹೋಗ್ತಾರೋ. ಮತ್ತು ಸ್ಕೂಲ್ಗೆ ನಾನು ಚಿತ್ರಾನ್ನ ಅಥವಾ ಪುಳಿಯೋಗರೆ ಆ ಥರ ಮಾಡಿ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡೇನೆ. ಹೆಚ್ಚಾಗಿ ನಾನು ದೋಸೆ ಇಡ್ಲಿ ಎಲ್ಲ ನಾನು ಸ್ಕೂಲಿಗೆ ಕೊಟ್ಟು ಕಳಿಸೋದಿಲ್ಲ. ಶ್ರೇಯಸ್ ತೊಗೊಂಡು ಹೋಗ್ತಾನು, ಬಟ್ ಚಿಂಟುಗೆ ಅದು ಸರಿ ಹೋಗೋದಿಲ್ಲ. ಹಂಗೆ ಚಟ್ನಿ ಎಲ್ಲ ರೆಡಿ ಆಗಿತ್ತು ನೋಡ್ರಿ, ಚಟ್ನಿ ಒಗ್ಗರಣೆ ಕೊಡಾಕತ್ತಿದ್ನಿ. ಇಡ್ಲಿಗೆ ನಾನು ಹೆಚ್ಚಾಗಿ ಸ್ವಲ್ಪ ನೀರಾಗೆ ಮಾಡಿಬಿಡ್ತೀನಿ ಚಟ್ನಿನ. ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟ ಆಗೋದಲ್ಲ ಚಿಂಟುಗೆ, ಇದೇನು ಗಟ್ಟಿ ಅಂತಾನವ. ಸೊ ನೀರಿದ್ರೆ ಅವ್ನಿಗೆ ಭಾಳ ಇಷ್ಟ, ಮತ್ತು ನಮಗೂ ಕೂಡ ಅದು ಕರೆಕ್ಟ್ ಅನ್ನಿಸ್ತತಿ. ಹಂಗೆ ನಮ್ಮ ಮನೆಯವ್ರ ಹೆಲ್ಪ್ ಇಲ್ಲ ಅಂದ್ರೆ ಮನೆ ಕೆಲಸನೂ ಆಗೋದಿಲ್ಲ. ಯಾಕಂದರೆ ಬೆಳಗ್ಗೆ ನಾನು ಅಡುಗೆ ಮಾಡೋದು, ಅವ್ರಿಗೆಲ್ಲ ಬಾಕ್ಸ್ ರೆಡಿ ಮಾಡೋದ್ರೊಳಗೆ ನಾನು ಬ್ಯುಸಿ ಇರ್ತೇನೆ. ಮತ್ತು ಇಂಥ ಶೂ ಹಾಕೋದಾಗಲಿ, ಅವನಿಗೆ ಸ್ನಾನ ಮಾಡೋದಾಗಲಿ ನಮ್ಮ ಮನೆಯವರ ಹೆಲ್ಪ್ ಮಾಡೋದು ಮೇನ್. ಅವ್ರ ಹೆಲ್ಪ್ ಇಲ್ಲ ಅಂದರೆ ಇಷ್ಟು ದೊಡ್ಡ ಮನೆ ಕೆಲಸ ಎಲ್ಲ ನಿಭಾಯಿಸೋದು ಸಾಧ್ಯ ಇಲ್ಲ. ಚಿಂಟುಂದೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಹೊರಗಿಟ್ಬಿಟ್ಟೇನೆ. ಅವನಿಗೆ ಏನಾದರೂ ಸ್ಕೂಲಲ್ಲಿ ಓದ್ಕೊಂಡು ಬಾ ಅಂದ್ರೆ ಸಮಾಧಾನ ಇರೋದಿಲ್ಲ, ತೆಗಿಯೋದು ಓದೋದು ಅದೇ ಥರ ಮಾಡ್ತಿರ್ತಾನೋ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ, ಖುಷಿ ಅನ್ನಿಸ್ತೈತೆ ಅವನಿಗೆ. ನಾವು ಓದು ಅಂತ ಹೇಳೋ ಅವಶ್ಯಕತೆ ಇಲ್ಲ, ತಂದು ತಾನೇ ಮಾಡ್ಕೋತಾನು. ನಮಗೆ ಹೋಮ್ವರ್ಕ್ ಕೊಟ್ಟಾರು, ನಾನು ಬರಿಬೇಕು ಅಂತ ಅದನ್ನೇ ಅದರೊಳಗೆ ಇರ್ತಾನೆ ಯಾವಾಗೂ. ಈಗ ನಾನು ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನೋಡ್ರಿ, ನೈಟ್ ಫುಲ್ ಮಳೆಯಾಗಿ ಟೆರೆಸ್ ಎಲ್ಲ ನೀರಾಗಿತ್ತು. ಹಂಗೆ ನಾನು ಫಸ್ಟ್ ಟೆರೆಸಿಗೆ ಬಂದರೆ ಮೇಲ್ಗಡೆ ಹೂವೇ ನೋಡೋದು ನನಗೆ ಭಾಳ ಇಷ್ಟ. ಈಗೀಗ ಸ್ವಲ್ಪ ಪಾಟ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಕೆಲವೊಂದು ಗಿಡ ಎಲ್ಲ ಬಾಡಿ ಹೋದವು. ಇದು ದಾಸವಾಳ ಗಿಡ ಮಾತ್ರ ಚಲೋ ಬಂದತ್ತಿದ್ದು, ಹೂವು ಬಿಡ್ತಿರ್ತತಿ. ಮತ್ತು 2 ಪಿಂಕ್ ಕಲರ್ ಹೂವು ಬಂದಾವೆ ನೋಡಿ, ನನ್ನ ಫೇವ್ರೇಟ್ ಕಲರು. ಕೆಲವೊಂದು ಗಿಡ ಎಲ್ಲ ತೆಗೆದು ಹೊಸ ಗಿಡನೂ ಹಾಕಬೇಕು ಅಂತ ಅಂದ್ಕೊಂಡೇನಿ. ಆ ಕಡೆ ಹೋಗೋಕ್ಕಾಗಿಲ್ಲ ನನಗೆ ಮೇನ್ ನರ್ಸರಿಗೆ. ಈಗ ಬೇಗ ಬೇಗ ಕೆಲಸ ಮುಗಿಸಿ ಫಂಕ್ಷನ್ಗೆ ಹೋಗೋಕ್ಕೆ ನಾನು ಕೂಡ ರೆಡಿ ಆಗಬೇಕು. ಸ್ನೇಹಿತರೆ, ಈಗ 12 ಗಂಟೆ ಆಯ್ತು ನೋಡಿರಿ, ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗಬೇಕಾಗಿತ್ತು. ಬಟ್ ಏನಂದರೆ ನಮ್ಮ ಮನೆಯವ್ರು ಏನೋ ಕೆಲಸ ಆಯ್ತು ಅಂತ ಹೊರಗೋದ್ರು, ನಾನು ಪೂಜೆ ಕೆಲಸ ಮಾಡತ್ತಿದ್ದೆ. ಮತ್ತು ನೋಡ್ರಿ, ನಾನು ಮಹಾನವಮಿಗೆ ಏನು ಹಬ್ಬಕ್ಕೆ ತೊಗೊಂಡಿದ್ದೆಲ್ಲ ಹೂವು ಇನ್ನೂ ಉಳಿದೈತಿ, ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ಇಡತ್ತೇನೆ ಪೂಜೆಗೆ. ಆಲ್ರೆಡಿ ಪೂಜೆಗೆ ಲೇಟ್ ಆಯಿತು, ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಆ ಕಡೆ ಫಂಕ್ಷನ್ಗೆ ಹೋಗೋದೈತೆ ಅಂಥೇಳಿ ನಾನು ಏನು ಮಾಡಿದ್ದೆ ಅಂದ್ರೆ ಕಿಚನ್ ಫುಲ್ ಕ್ಲೀನಿಂಗ್ ಮಾಡ್ಕೊಂಬಿಟ್ಟಿನಿ, ಇನ್ನು ಬಂದಿನ ಆಗೋದಿಲ್ಲ ಅಂಥೇಳಿ. ಅದರೊಳಗೇ ಟೈಮ್ ಹೋಗ್ಬಿಡ್ತು. ಏನಿಲ್ಲ, ಹೂ ಎರಿಸಿ ಪೂಜೆ ಮಾಡಬೇಕಷ್ಟೆ. ಪೂಜೆದ ಎಲ್ಲ ಐಟಮ್ಸ್ನೂ ನಾನು ನೆನ್ನೆನ ತೊಳೆದಿಟ್ಟಿದ್ದೀನಿ, ಜಸ್ಟ್ ಹೂ ಎರಿಸ್ಬೇಕಷ್ಟ. ನೋಡಿ, ಸ್ವಲ್ಪ ಲೈಟಾಗಿ ಬಾಡಿದಂಗೆ ಆಗ್ಯಾವು. ಇವತ್ತಷ್ಟೇ ಏರಿಸಿ ಪೂಜೆ ಮಾಡಿಬಿಟ್ರೆ ಇನ್ನು ಹೊಸ ಹೂ ತರಬೇಕು. ನಮ್ಮ ಮನೆ ಅಕ್ಕಪಕ್ಕ ಗಿಡ ಅಂತೂ ಇಲ್ಲ ಅಷ್ಟೊಂದು ಹೂವಿನ ಗಿಡ, ಎಲ್ಲ ಹಸು ಬಂದು ತಿಂದ್ಕೊಂಡು ಹೋಗ್ಬಿಡ್ತಾವೆ. ನಾನು 1-2 ಗಿಡ ಹಚ್ಚಿ ನೋಡಿದ್ನಿ, ನಾವೆಷ್ಟೇ ನೀರಾಗಿ ಬೆಳೆಸಿದ್ರೂ ಅದು ಹಸು ತಿನ್ಕೊಂಡು ಹೋಗ್ತಾವೆ ಅಂತ ಇಂಟ್ರೆಸ್ಟ್ ಹೋಗ್ಬಿಡ್ತು. ಮತ್ತು ಅದ್ರ ಜೊತೆ ಇವತ್ತು ನಾನು ಫಂಕ್ಷನ್ ಹೋಗೋದೈತಲ್ಲ, ರೇಷ್ಮೆ ಸೀರೆ ಒಳಗೆ ನಾನು ಕಂಪಲ್ಸರಿ ಸ್ವೆಟ್ ಪ್ಯಾಡ್ ಹಾಕ್ಕೋತೇನೆ. ಇದು 20 ರೂಪಾಯಿಗೆ 1 ಜೊತೆ ಅಂತ ನಮ್ಮ ಮನೆಯವ್ರ ಹತ್ರ ತರಿಸ್ಕೊಂಡು ಜಸ್ಟ್ ತಂದುಕೊಟ್ಟೋದ್ರು. ಮತ್ತು ಏನಂದ್ರೆ, ಈಗ ನಾವು ಬ್ಲೌಸ್ ಹಾಕ್ಕೊಂಡಾಗ ಇಲ್ಲಿ ಈ ಪಾರ್ಟ್ ಏನಾಗ್ಬಿಡ್ತೈತಿ, ನಾವು ಎಷ್ಟೋ ಹೊಸ ಸೀರೆ ಇಟ್ಕೊಂಡ್ರು ಈ ಜಾಗ ಒಂಥರ ಅದು ಕಲೆ ಆಗಿಬಿಡ್ತೈತಿ ಬೆವರಿಂದು. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಒಂಥರ ಆ ಜಾಗನ ಬಿಸಿದ್ದಂಗೆ ಆಗಿಬಿಡ್ತೈತಿ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ನಂದು ಹಳೆ ಬ್ಲೌಸ್ ಹಂಗೆ ಆಗಿದಾವೆ. ಹಾಗಾಗಿ ಈಗೀಗ ಏನು ಯೂಸ್ ಮಾಡತ್ತೇನಲ್ಲ, ಕಂಪಲ್ಸರಿ ನಾನು ಸ್ವೆಟ್ ಪ್ಯಾಡ್ ಯೂಸ್ ಮಾಡಿರ್ತೇನೆ. ಏನು ಜಾಸ್ತಿ ಏನಿಲ್ಲ, 20 ರುಪೀಸು. ಇದು ರೀಯೂಸೇಬಲ್ಲು, ಒಂದು ಸಾರಿ ಯೂಸ್ ಮಾಡಿದ್ಮೇಲೆ ಇದನ್ನು ವಾಶ್ ಮಾಡಿ ಮತ್ತೆ ನಾವು ಯೂಸ್ ಮಾಡ್ಬೋದು. ಕೆಲವೊಂದೆಲ್ಲ ಯೂಸ್ ಆ್ಯಂಡ್ ಥ್ರೋ ಅಂತ ಸಿಗ್ತಾವೆ, ನನಗೆ ಯಾಕೋ ಅದು ಸರಿ ಹೋಗಲಿಲ್ಲ. ಸ್ಟಿಕ್ ಮಾಡ್ಕೊಂಡ್ಮೇಲೆ ನಾವು ವೇರ್ ಮಾಡಿದಾಗ ಆ ಕಡೆ ಈ ಕಡೆ ಸ್ವೆಟ್ ಆಗೇ ಬಿಡ್ತಿತ್ತದು. ಸೊ ಯಾಕೋ ಇದು ಸರಿ ಹೋಗಲ್ತಂತೇಳಿ ನಾನು ಈಗೀಗ ಇದನ್ನೇ ಯೂಸ್ ಮಾಡತ್ತೇನೆ. ನೀವು ಈ ಥರ ಯೂಸ್ ಮಾಡಿದ್ರೆ ಏನಾಗ್ತೈತಿ, ರೇಷ್ಮೆ ಸೀರೆ ಬ್ಲೌಸ್ ಮೇನ್ ಬಾಳಿಕೆ ಚಲೋ ಬರ್ತಾವೆ. ಸೊ ಇನ್ನು ನಾನು ಪೂಜೆ ಮಾಡಬೇಕು.
ಮೊನ್ನೆ ನಮ್ಮ ಅತ್ತೆ ಬಂದಾಗ ಈ ಲಕ್ಷ್ಮೀಪಾದ ಏನು ತಂದೇನಲ್ಲ ಅವ್ರಿಗೆ ಭಾಳ ಇಷ್ಟ ಆಯಿತು, ಎಲ್ಲಿ ತೊಗೊಂಡು ಎಲ್ಲಿ ತೊಗೊಂಡು ಅಂತ ಭಾಳ ಸರಿ ಕೇಳಿದ್ರು ಅವರು. ಲಾಸ್ಟ್ ಟೈಮ್ ಬಂದಾಗ ಕೆಲವೊಂದು ಐಟಮ್ಸ್ ಇರಲಿಲ್ಲ, ನಾನು ಹೊಸ ಹೊಸ ಕೆಲವೊಂದು ಐಟಮ್ಸ್ ತಂದಿದ್ನೆಲ್ಲ ಕೇಳಾತಿದ್ರು ಅವರು, ದೇವ್ರ ಮನೆ ಹಾರ ಆಗಲಿ ಲಕ್ಷ್ಮೀಪಾದ ಆಗಲಿ. ಸೊ ಫ್ರೆಂಡ್ಸ್, ಈಗ ನೋಡ್ರಿ 1 ಗಂಟೆ ಆಯಿತು ಟೈಮು, ನಮ್ಮ ಮನೆಯವ್ರದ್ದು ದಾರಿ ಕಾದೆ ಕಾದೆ ಫುಲ್ ಮೇಕಪ್ ಸ್ವಲ್ಪ ಲೈಟಾಗಿ ಫೌಂಡೇಶನ್ ಕ್ರೀಮು ಹಚ್ಕೊಂಡೆ. ಅಂದರೆ ನಾನು ಯೂಸ್ ಮಾಡೋದು ಜಸ್ಟ್ ಪೌಂಡ್ಸ್ ಬಿ ಬಿ ಪ್ಲಸ್ ಕ್ರೀಮ್ ಅಷ್ಟೇ ಯೂಸ್ ಮಾಡೋದು, ಅದನ್ನು ಅಪ್ಲೈ ಮಾಡ್ಕೊಂಡೆ, ಜ್ಯುವೆಲರಿ ಎಲ್ಲ ಹಾಕ್ಕೊಡ್ನಿ, ಆಮೇಲೆ ಸೀರೆದು ಸೆರಗೆಲ್ಲ ಪಿನ್ ಮಾಡಿಟ್ನಿ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಈ ಥರ ನೋಡ್ರಿ, ಇದೇ ಟೈಮ್ ಹಿಡಿತದೆ ನನಗೆ ಸೆರಗದು ಪಿನ್ ಹಾಕ್ಕೊಳ್ಳೋದು, ಅದನ್ನು ಕೂಡ ಮಾಡಿಟ್ನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಮೋಸ್ಟ್ಲಿ ಅವರು ಇವತ್ತು ಡ್ಯೂಟಿ ಹೋಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ, ಯಾಕಂದರೆ ಅವರು ಹೋಗಬೇಕಾದ್ರೆ ಹೇಳಿ ಹೋಗಿದ್ರು. ಇವತ್ತು ಡೌಟ್ ಐತಿ ಡ್ಯೂಟಿಗೆ ಹೋಗೋದು, ಅಲ್ಲೊಂದು ಕೆಲಸ ಐತಿ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದರು. ಅಂದರೆ ಮತ್ತೆ ಗೃಹ ಪ್ರವೇಶನೂ ಬಿಡ್ದಂಗೆ ಐತಿ ಅವ್ರ ಕ್ಲೋಸ್ ಫ್ರೆಂಡ್ದು, ಹಾಗಾಗಿ ಅಲ್ಲೂ ಹೋಗಲೇಬೇಕು. ಡ್ಯೂಟಿ ಅಂತೂ ಏನು ಗ್ಯಾರಂಟಿ ಇಲ್ಲ, ಲೇಟಾಗಿ ಬಂದರೆ ಇವತ್ತು ರಜಾ ಹಾಕ್ತೇನೆ ಅಂತ ಹೇಳಿದರು. ಸೊ ಅವ್ರು ಬರೋದು ಲೇಟ್ ಆಗ್ತದಂತ ಹೇಳಿ ನಾನು ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ಕೊನಿ, ಪೂಜೆ ಮಾಡಿದ್ನಿ, ಮತ್ತಿನ್ನೇನು ಕೆಲಸನೇ ಇಲ್ಲ, ಸೀರೆನೇ ಉಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟೇನಿ. ಮತ್ತೊಂದೊಂದು ಸಾರಿ ಅವ್ರು ಬಂದಮೇಲೆ ಅವ್ರೇನು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಡ್ತಾರೋ, ನನ್ನ ಲೇಟ್ ಆಗ್ಬಿಡ್ತೈತೆ. ಹಂಗಾಗಿ ಆ ಕಡೆ ಹೋಗೋದಂತೂ ಲೇಟಾಗೇ ಆಗ್ತೈತೆ, ಯಾಕಂದರೆ ಆಲ್ರೆಡಿ 1 ಗಂಟೆ ನಾವು ಅಲ್ಲಿ ಹೋಗ್ಬೇಕಂದ್ರೆ ಹಾಫ್ ಆ್ಯನ್ ಅವರ್ ಬೇಕು. ನಮ್ಮ ಮನೆಗೂ ಅವ್ರಿಗೂ ಅಂದರೆ ಅವ್ರು ಕಟ್ಸಿರೋ ಮನೆ ಏರಿಯಾಗೂ 1/2 ಗಂಟೆ ಜರ್ನಿ. ಸೊ ಪಟ್ ಪಟ್ ಅಂತ ರೆಡಿ ಆಗಿಬಿಡ್ತೀನಿ, ಟೆನ್ಷನೇ ಬೇಡ. ಸೊ ಈಗ ಎಲ್ಲ ರೆಡಿ ಆದ್ನಿ, ತಲೆ ಎಷ್ಟು ಬಚ್ಕೋಬೇಕು. ನನಗೆ ಹೇರ್ ಸ್ಟೈಲ್ಗೆ ಒಂದು ದೊಡ್ಡ ತಲೆನು ಯಾವಾಗಲೂ, ಯಾಕಂದರೆ ನಂದು ಕರ್ಲಿ ಹೇರ್ಸು, ಯಾವ ಹೇರ್ ಸ್ಟೈಲ್ ಹಾಕ್ಕೊಂಡ್ರು ನಾನು ಯಾಕೋ ಅಷ್ಟು ಪರ್ಫೆಕ್ಟ್ ಅನಿಸೋದೇ ಇಲ್ಲ. ಅದಕ್ಕೆ ಹೆಚ್ಚಾಗಿ ಯಾವಾಗ ಯಾವಾಗಾದರೂ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋತಿರ್ತೇನೆ. ಮೊನ್ನೆ ಮಾಡ್ಕೊಂಡಿದ್ದನ್ನು ಆಯ್ತು, ಇನ್ನೂ ಸೆಟ್ಟಿಂಗು ಪರವಾಗಿಲ್ಲ. ನನಗೆ ಏನಂದರೆ ಹೇರ್ ಸ್ಟೈಲ್ನೂ ಅಷ್ಟೇ ಇಂಪಾರ್ಟೆಂಟ್, ಯಾರಿಗೇ ಆಗಲಿ ಸೀರೆ ಉಟ್ಕೊಂಡ ಮೇಲೆ. ಈಗ ಪಟ ಪಟ ಅಂತ ಹೇರ್ ಸ್ಟೈಲ್, ಸಿಂಪಲ್ಲಾಗಿರೋ ಹೇರ್ ಸ್ಟೈಲ್, ನನ್ನ ಕೂದಲೂ ಅಷ್ಟೊಂದು ಉದ್ದ ಇಲ್ಲಲ್ಲ, ಹಾಗಾಗಿ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೋತೇನೆ. ಹಂಗೆ ನಮ್ಮ ಮನೆಯವ್ರು ಕೂಡ ಬಂದ್ರು, ಈಗ ಅವರು ರೆಡಿ ಆಗತ್ತಿದ್ರು. ನಾನು ಸೀರೆ ಉಟ್ಕೊಂಡು ಚಲೋ ಕೆಲಸ ಮಾಡಿದ್ನಿ, ಇನ್ನು ಅವ್ರು ಬಂದು ರೆಡಿ ಆಗುವಷ್ಟೊತ್ತಿಗೆ ನಾನು ಸೀರೆ ಉಟ್ಕೊಳಕ್ಕೆ ಭಾಳ ಟೈಮ್ ಆಗಿಬಿಡ್ತಿತ್ತು. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ತೋರಿಸಿದ್ನಿ ಬ್ಲೌಸ್ ಡಿಸೈನ್ ಮಾಡಿಸಿದ್ನಲ್ಲ, ಅದೇ ಬ್ಲೌಸ್ ಹಾಕ್ಕೊಂಡೇನೆ ನೋಡಿರಿ, ಇದು ಜಾಂಬ್ಲಿ ಕಲರ್ ಸೀರೆ ಉಟ್ಕೊಂಡೇನಿ. ಮತ್ತು ಈ ಇದು ನಾನು ಏನು ಹಾಕ್ಕೊಂಡೇನಲ್ಲ ಸರ, ಇದ್ರದ್ದು ನೀವು ಕೇಳಾಕತ್ತಿದ್ರಿ ನಿಮ್ಮ ಹಾರದ ಬಗ್ಗೆ ಡೀಟೇಲಾಗಿ ಹೇಳ್ರಿ ಹೇಳ್ರಿ ಅಂತ, ಇದನ್ನು ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಒಳಗೆ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡೇನಿ, ಎಷ್ಟು ಗ್ರಾಮು ಯಾವಾಗ ತೊಗೊಂಡೆ ಎಷ್ಟಾಯ್ತು ಅಂತ ಹೇಳಿ. ಈ ಥರ ಕನ್ಸತ್ತೈತೆ ನೋಡಿರಿ ಸೀರೆ ಉಟ್ಕೊಂಡ್ಮೇಲೆ ಈ ಕಲರು. ಈಗ ಹೆಲ್ಮೆಟ್ ಒಂದು ಮರ್ತಿದ್ನಿ ನಾನು, ಹೊರಗಡೆ ಬಂದು ಮತ್ತೆ ಯೋಚನೆ ಮಾಡಿ ಮತ್ತೆ ರಿಟರ್ನ್ ಒಳಗಡೆ ಹೋಗತ್ತಿದ್ನಿ. ಆಲ್ರೆಡಿ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಲೇಟಾಗಿತ್ತು, 2 ಗಂಟೆ ಆಗೈತೆ ನೋಡಿರಿ. ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋಗೋಲ್ಲ ಅಂತ ಇದ್ದರು ಲೇಟ್ ಆದ್ರೆ. ನಿನ್ನೆ ಅಂತೂ ನೈಟ್ ಫುಲ್ ಮಳೆ ಆಯಿತು, ಇನ್ನೇನು ನಾಳೆ ಗೃಹ ಪ್ರವೇಶಕ್ಕೆ ಹೋಗೋಕೆ ಆಗ್ತೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಇವತ್ತು ಮಳೆ ಆಗೋ ಥರನೇ ಇತ್ತು, ಅಷ್ಟು ಏನು ಮಳೆ ಬರೋ ಥರ ಇರಲಿಲ್ಲ, ಯಾಕಂದರೆ ಬಿಸಿಲು ಬಿದ್ದಿತ್ತು, ಚಲೋ ಆಯ್ತು ಅಂದ್ಕೊಳತ್ತಿದ್ವಿ. ಇನ್ನು ನಾನು ಆ ಕಡೆ ಹೋದ್ಮೇಲೆ ಸಿಗ್ತೇನೆ. ಈಗ ನೋಡ್ರಿ ನಾವು ಗೃಹ ಪ್ರವೇಶಕ್ಕೆ ಬಂದೇವಿ, ಮನೆ ಯಾವ ರೀತಿ ಬಂದತ್ತೆ ಅಂತ ಲೈಟಾಗಿ ಕೆಲವೊಂದು ವಿಡಿಯೋ ಕ್ಲಿಪ್ ತೊಗೊಂಡೇನೆ ನಾನು, ಪೂರ್ತಿ ತೊಗೊಳಕ್ಕಾಗೋದಿಲ್ಲ, ತುಂಬ ಜನ ಓಡಾಡ್ತಿರ್ತಾರೋ ಸರಿ ಅನಿಸೋದಿಲ್ಲ. ಸೊ ಕಿಚನ್ ನೋಡೋಕ್ಕೆ ಬಂದಿದ್ದೀನಿ, ನಂಗೆ ಕಿಚನ್ ಭಾಳ ಇಷ್ಟ ಆಯಿತು. 30-50 ಸೈಟ್ ಒಳಗೆ ಕಟ್ಟಿದ್ದಾರು, ಕಿಚನ್ ದೊಡ್ಡದಾಗಿ ಬಂದತ್ತಿ ನಿಮಗೆ ಕಾಣಿಸ್ತಿರ್ಬೋದು. ಅರ್ಜೆಂಟ್ ಒಳಗೆ ನಾನು ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟ್ ಅನಿಸತ್ತೆ ನಿಮ್ಗೆ. ಅದಾದಮೇಲೆ ಹಾಲ್ ಒಳಗೆ ದೇವ್ರ ಪೂಜೆ ಮಾಡಿದ್ರು ನೋಡಿರಿ ಈ ಥರ, ಮೇಲ್ಗಡೆ POP ವರ್ಕು ಈ ಥರ ಬಂದತ್ತಿ, ನಂಗೆ POP ವರ್ಕು ಭಾಳ ಇಷ್ಟ ಆಯಿತು. ಮತ್ತು ವಿಂಡೋಸ್ ಎಲ್ಲ ತುಂಬ ದೊಡ್ಡ ಸೈಜ್ ಒಳಗೆ ಬಿಟ್ಟರು ಗಾಳಿ ಬೆಳಕಿಗೆ. ಡುಪ್ಲೆಕ್ಸ್ ಹೌಸು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಒಳಗೆ ಬಾಡಿಗೆ ಕೊಡೋ ಥರ ಐತಿ. ಈಗ ಈ ಕಡೆ ನೋಡಿರಿ ದೇವ್ರ ಮನೆಯೂ ವಿಶಾಲವಾಗಿ ಬಂದತ್ತಿ, ಮೇಲ್ಗಡೆ ವರ್ಕ್ ನಿಮಗೆ ಕಾಣಿಸ್ತಿರ್ಬೋದು ಓಮ್ ಅಂತ ಬಂದಿತ್ತಲ್ಲ, ಅದೆಲ್ಲ ಭಾಳ ಇಷ್ಟ ಆಯ್ತು ನನಗೆ ವರ್ಕು. ವೈಟ್ ಒಳಗೆ ಟೈಲ್ಸ್ ಕುಣಿಸಿದಾರೆ ಅವ್ರ ದೇವ್ರ ಮನೆಗೆ, ಚಂದ ಇಂಟೀರಿಯರ್ ಡಿಸೈನ್ ಆಗೈತಿ. ಮತ್ತು ಕಿಚನ್ ಮುಂದಗಡೆ ನೋಡಿರಿ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಟ್ಕೋಬೋದು ಇಲ್ಲಿ, ಗ್ಲಾಸ್ ಐಟಮ್ಸ್ ಎಲ್ಲ. ಮತ್ತು ಕ್ಲೋಸ್ ಮಾಡೋ ಥರನೂ ಮಾಡಿದಾರೆ, ಅದು ಚಲೋ ಅನ್ನಿಸ್ತು ನನಗೆ, ಯಾಕಂದರೆ ಧೂಳೆಲ್ಲ ಆಗಿಬಿಡ್ತಾವೆ, ತೊಳ್ಕೊಳ್ಳೋಕೆ ಭಾಳ ಕಷ್ಟ ಅನ್ನಿಸ್ತತಿ ನೋಡಿರಿ. ಇಲ್ಲಿ ಕಿಚನ್ ಫ್ರಂಟ್ ಒಳಗೆ ವರ್ಕ್ ಎಲ್ಲ ಭಾಳ ಚಂದ ಬಂದತ್ತಿ, ಇಂಟೀರಿಯರ್ ವರ್ಕ್ ಎಲ್ಲ ಸೂಪರ್ ಮಾಡಿಸಿದಾರಂತ ಹೇಳ್ಬೋದು. ಅದಾದಮೇಲೆ ನೋಡಿರಿ ಹಾಲ್ ಬ್ಯಾಕ್ ಸೈಡ್ ಇಲ್ಲಿ
ಐರನ್ ಸ್ಟ್ಯಾಂಡ್ ಮಾಡಿಸಿದ್ದಾರೆ ಇಲ್ಲೇ. ಇದನ್ನು ಗೋಡೆಗೂ ತಾಕ್ಸಿ ಇಡ್ಬೋದು ಸ್ಟ್ಯಾಂಡ್ನ. ಹಾಗೆ ಇಲ್ಲಿ ಬಾತ್ರೂಮ್ ಬಂದತ್ತೆ. ಅದಾದಮೇಲೆ ಈ ಸೈಡು ಬೆಡ್ರೂಮು. ಇಲ್ಲಿ ಕೂಡ ಅವರು ವಿಂಡೋನ ದೊಡ್ಡ ಸೈಜ್ ಒಳಗನ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗೋಸ್ಕರ. ಮತ್ತು ನೋಡ್ರಿ ಕಾಟ್ ಡಿಸೈನೂ ಭಾಳ ಇಷ್ಟ ಆಯ್ತು ನನಗೆ. ಕೆಳಗಡೆ ಡ್ರಾಯರ್ ಮಾಡಿಸಿದಾರು, ಹಾಗೆ ಕಬರ್ಡ್ ಎಲ್ಲ ಚಂದ ಮಾಡಿಸಿದಾರೆ ನೋಡ್ರಿ. ಕಲರ್ ಕಾಂಬಿನೇಷನ್ ಎಲ್ಲ ಚಂದ ಬಂದತ್ತಿ, ಈ ಥರ ಆಯ್ತು ನೋಡ್ರಿ. ಅದಾದಮೇಲೆ ಇಲ್ಲಿ ಕಾರ್ನರ್ ಒಳಗೆ ಡ್ರೆಸ್ಸಿಂಗ್ ಟೇಬಲ್ ಬಂದತ್ತಿ. ಇಂಟೀರಿಯರ್ ವರ್ಕ್ ಅಂತೂ ಭಾಳ ಚಲೋ ಮಾಡಿಸಿದಾರು. ನನಗೆ ಮೇಲ್ಗಡೆ ಫ್ಲೋರಿಗೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಇಷ್ಟೇ ಮಾಡ್ಕೊಂಡೆ ನಾನು ವಿಡಿಯೋ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 3:30 ಅಂದರೆ ಇನ್ನೇನು ಸಂಜೆ ಆಗೋಕ್ಕೆ ಬಂತು. ನಮ್ಮ ಮನೆಯವ್ರು ಕೂಡ ಈಗ ಹೋದರು ಡ್ಯೂಟಿಗೆ. ನಾವು ಆ ಕಡೆ ಅಂದರೆ ಈ ಕಡೆಯಿಂದ ಮನೆ ಬಿಟ್ಟಾಗಲೇ ಆಲ್ರೆಡಿ 2 ಗಂಟೆ ಆಗೋಗಿತ್ತು. ಅವರು ಅಲ್ಲೆಲ್ಲೋ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಕರ್ಕೊಂಡು ಹೋಗುವಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಅಲ್ಲಿಂದ ಇಲ್ಲಿ ಬರುವಷ್ಟೊತ್ತಿಗೆ 3:30. ಈಗ ನಮ್ಮ ಮನೆಯವರು ಆಫೀಸ್ಗೆ ಹೋದರು, ಇದನ್ನು ತಿಂದಿರಲಿಲ್ಲ, ಅರ್ಜೆಂಟ್ ಒಳಗೆ ಊಟ ಮಾಡ್ಕೊಂಡು ಹಂಗೆ ಬಂದುಬಿಟ್ಟಿದ್ನಿ. ಹಂಗೆ ಇದು ನೋಡ್ರಿ ಗಿಫ್ಟು, ಈ ಥರದ ಪಾತ್ರೆ ನನ್ನ ಹತ್ರ ಭಾಳ ಅಂದ್ರೆ ಭಾಳ ಅದಾವು, ಲೆಕ್ಕನೇ ಇಲ್ಲ. ಹಿಟ್ಟು ಕಲ್ಸಕ್ಕಂತ ಒಂದು ಇಟ್ಕೊಂಡಿರ್ತೀನಿ, ಮತ್ತು ಯಾವುದಾದ್ರೂ ಈ ಥರ ಬಂದಾಗ ಅದನ್ನು ತೆಗೆದಿಡ್ತೇನೆ, ಇದನ್ನು ಯೂಸ್ ಮಾಡ್ತಿರ್ತೇನೆ, ಆ ಥರ ಮಾಡೋದು ನಾನು ಯಾವಾಗಲೂ. ಸೊ ಆ ಥರದ್ದು ತುಂಬಿದವು ಪಾತ್ರೆ, ಇನ್ನೇನು ಎಕ್ಸ್ಟ್ರಾ ಪಾತ್ರೆನ ತೊಗೊಬಾರ್ದು ಅಂದ್ಕೊಂಡೇನೆ. ಅಷ್ಟು ಪಾತ್ರೆ ಆಗಿದಾವೆ ನಂತರ ನಮ್ಮ ಮದುವೆ ಒಳಗೆ ಕೊಟ್ಟಿರೋದನ್ನೂ ಒಂದು ರಾಶಿ ಮೇಲದಾವು. ಆಮೇಲೆ ಡೈಲಿ ಯೂಸ್ಗಂತ ಇಟ್ಕೊಂಡಿರ್ತೀನಿ, ಈ ಥರ ಎಕ್ಸ್ಟ್ರಾ ಕೂಡ್ತಾವು. ಅಂದರೆ ಈ ಥರ ಗಿಫ್ಟ್ ಕೊಟ್ಟಾಗ ಅಥವಾ ನಾನು ಸಿಟಿಗೆ ಹೋದಾಗ ಒಂದಿಷ್ಟು ತರ್ತೇನೆ, ಏನಾದ್ರು ಚಲೋ ಅನ್ನಿಸ್ದಾಗ ಅವೆಲ್ಲ ಒಂದು ರಾಶಿ ಆಗಿಬಿಟ್ಟಾವು. ಸೊ ಇನ್ನಂತೂ ಎಕ್ಸ್ಟ್ರಾ ಏನು ತೊಗೊಬಾರ್ದು ಅಂತ ಅಂದ್ಕೊಂಡೇನಿ. ಇನ್ನೇನು ಚಿಂಟು ಬರೋ ಟೈಮ್ ಆಯಿತು, ನಾನು ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕೀಗ. ಸೊ ಬಂದೇ ಬಿಟ್ಟ ನೋಡ್ರಿ, 3:30 ಅವ್ನು ಬರೋದು, ಬಂದೇ ಬಿಟ್ಟ ಸ್ಕೂಲಿಂದ. ಹಂಗೆ ಚಿಂಟು ನೋಡ್ರಿ ಏನು ಮಾಡತ್ತಾನಂಥೇಳಿ, 2 ಬಾಕ್ಸ್ ಇದ್ವು, ಅದನ್ನು ಈ ಥರ ಅದರೊಳಗೆ ಕೂತ್ಕೊಂಡು ಮೇಲೆ ಕ್ಯಾಪ್ ಥರ ಹಾಕ್ಕೊಂಡು ಕೂತ್ಕೊಂಡಾನು. ಅವನಿಗೆ ಅಲ್ಲಿ ಆ ಥರ ಕೂತ್ಕೊಂಡು ಮೊಬೈಲ್ ನೋಡೋದು ಭಾಳ ಇಷ್ಟ, ನನಗೆ ಮೊಬೈಲ್ ಕೊಡು ಅಂತ ಇದ್ದ. ನಾನು ಕೂಡ ಸಂಜೆ ಕೆಲಸನ ಮಾಡ್ಕೋಬೇಕು, ಮತ್ತು ಚಿಂಟುಗೆ ಸ್ನ್ಯಾಕ್ಸ್ ಕೂಡ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡೇನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಸಿಗೋಣಂತ ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಅಲ್ಲಿವರೆಗೂ ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.